ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಶವ ಇಟ್ಟು ದಲಿತ ಸೈನ್ಯ ವತಿಯಿಂದ ಬೃಹತ್ ಪ್ರತಿಭಟನೆ ಸಿಗುವುದೇ ನ್ಯಾಯ ಕಾದು ನೋಡಬೇಕಿದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲ್ಲೂಕಿನ ಹರಕಂಚಿ ಗ್ರಾಮದಲ್ಲಿ 18 ದಿವಸಗಳ ಹಿಂದೆ ಜಗದೇವಪ್ಪ ಎಂಬ ವ್ಯಕ್ತಿಯ ಮೇಲೆ ಮಾರಣಾಂತಿಕವಾಗಿ ರೌಡಿ ಶೀಡರ್ಗಳಿಂದ ಹಲ್ಲೆಯಾಗುತ್ತೆ ಆ ಗ್ರಾಮದಲ್ಲಿ ಅಂದು ಮೆಹಬೂಬ್ ಸುಬಾನಿ ಸಂದಲ್ ಕೂಡ ಇರುತ್ತೆ ದಲಿತರು ಮತ್ತು ಮುಸ್ಲಿಮರು ಕೂಡಿ ಈ ಹಬ್ಬ ಆಚರಣೆ ಮಾಡುತ್ತಾರೆ ಇದನ್ನ ಸಹಿಸದ ಮೇಲ್ಜಾತಿ ಜನ ಈ ಯುವಕನು ಒಬ್ಬನೇ ಸಿಕ್ಕಾಗ ಕಲ್ಲು ಮತ್ತು ರಾಡ್ನಿಂದ ಹೊಡೆದು ಹಲ್ಲೆ ಮಾಡಿರುತ್ತಾರೆ ಹಲ್ಲೆಗೊಳಗಾದ ವ್ಯಕ್ತಿ ಕಲಬುರಗಿ ಜೇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ರಾತ್ರಿ ಅಸುನೀಗಿದ್ದನ್ನ ಖಂಡಿಸಿ ಇಂದು ದಲಿತ ಸೈನ್ಯದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಶವ ಇಟ್ಟು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮೃತ ಜಗದೇವಪ್ಪ ಸಾವಿಗೆ ನ್ಯಾಯ ನೀಡಬೇಕು ಮತ್ತು ಅವರ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು ಇದು ಟಾರ್ಗೆಟ್ ರೋತ್ ಸದಾ ನ್ಯಾಯವನ್ನ ಹುಡುಕುವತ್ತ ನಮಸ್ಕಾರ ಈ ಗುಲ್ಬರ್ಗ ಜಿಲ್ಲೆ ಒಳಗ ದಿನಾಂಕ 27ನೇ ತಾರೀಕಿಗೆ ಈ ಗುಲ್ಬರ್ಗ ಗ್ರಾಮೀಣ ಮತಕ್ಷೇತ್ರ ಮಹಾ ಪೊಲೀಸ್ ಸ್ಟೇಷನ್ ಲಿಮಿಟ್ ಒಳಗೆ ಬರ್ತದೆ ಹರಕಂಚಿ ಅಂತ ಒಂದು ಊರು ಆ ಸಂದಲ್ ಕಾರ್ಯಕ್ರಮಕ್ಕೆ ಏನು ಮುಸಲ್ಮಾನ್ ಜೋ ಮಸೀದಿ ಒಳಗೆ ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮಕ್ಕೆ ಹೋದಂಥ ಈ ಜಗದೇವಪ್ಪ ಅಂತ ಹೇಳ್ತೇನೆ ಮೃತ ಸಾವಪ್ಪದ ಈ ಜಗದೇವಪ್ಪ ಆ ಮುಸಲ್ಮಾನ್ ಈ ಕೇರಿಗೆ ಏನಪ್ಪ ಅಂದ್ರೆ ಆ ಮಸೀದಿಗೆ ಹೋಗಿ ಬರ್ತಿರ್ತಾನೆ ಸಂದಲ್ ಕಾರ್ಯಕ್ರಮ ಅಟೆಂಡ್ ಆಗಿ ಅದು ಅಟೆಂಡ್ ಆಗಿ ಮುಸಲ್ಮಾನ್ ಕೇರಿಗೆ ಹೋಗಿ ಹೋಗೋದು ಒಂದೇ ಒಂದು ತಪ್ಪ ಅದು ತಪ್ಪು ನೀ ಅಲ್ಲಂಗೆ ಹೋಗಿದ್ದು ಮಗನ ತಿಳ್ಕೊಂಡು ಈ ಕೆಲ ಜಾತಿವಾದಿ ಮನಸ್ಥಿತಿಗಳು ಅವನು ಸೂದ್ರ ಜಾತಿವಾದಿ ಮನಸ್ಥಿತಿಗಳು ಅವನ ಮ್ಯಾಗ ಅಟ್ಯಾಕ್ ಮಾಡ್ತಾನೆ ಒಬ್ಬನೇ ಇದ್ದಿರ್ತಾನೆ ಅವನಿಗೇನಪ್ಪ ಅಂದ್ರೆ ಅವ್ನು ಒಬ್ಬನೇ ಕೆಳಗೆ ಹಾಕಿ ಹೊಡೆದು ಕಲ್ಲು ಇರ್ತಾವನು ತಲೆ ಮ್ಯಾಗ ಭಾಳ ಭಯಾನಕವಾಗಿ ಇಂಜೂರ್ ಆಗ್ತಾನೆ ಆತೇನಪ್ಪ ಅಂದ್ರೆ ಅಲ್ಲಿ ಗುಲ್ಬರ್ಗ ತಂದು ಅಡ್ಮಿಟ್ ಮಾಡ್ತಾರೆ ಭಾಳ ಸೀರಿಯಸ್ ಆಗ್ತದೆ ನಿನ್ನೆ ಗುಲ್ಬರ್ಗ ಜಿಮ್ಸ್ ಹಾಸ್ಪಿಟ್ಲ ಆತ ಮೃತಪಟ್ಟದ್ದು ಈಗ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೇಳೋದು ಅದ್ರ ಜೊತೆ ಜೊತೆನೆ ಸರ್ಕಾರಕ್ಕೆ ಏನು ಕೇಳಕತ್ತು ಅಂದರೆ ನೀವು ನಿಮ್ಮದೇ ಹೋಮ್ ಮಿನಿಸ್ಟರ್ ಇದ್ದೀರಿ ಜಿ ಪರಮೇಶ್ವರ್ ದಲಿತ ಇದ್ದೀರಿ ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ ಸಾಬ್ ಇದ್ದೀರಿ ಇಲ್ಲಿ ಗುಲ್ಬರ್ಗ ಎಸ್ ಪಿ ಇದರಲ್ಲಿ ಗುಲ್ಬರ್ಗ ಡಿ ಸಿ ಇದ್ದೀರಿ ನೀವು ಒಬ್ಬ ಸೀರಿಯಸ್ ಒಬ್ಬ ದಲಿತಗ ಮೇಲ್ಜಾತಿ ಜನಾಂಗದವರು ಅತ್ಯಂತ ಬ್ರುಟಲ್ ಆಗಿ ಬ್ರುಟಲ್ ಸೀರಿಯಸ್ ಆಗಿ ಅಟ್ಯಾಕ್ ಮಾಡುವ ಮರ್ಡರ್ ಆಗುವಂಥ ಸ್ಥಿತಿ ಉಳಿದಿರೋ ಮ್ಯಾಗ ಅಟ್ರಾಸಿಟಿ ಆ್ಯಕ್ಟ್ನ ಕೇಸ್ ರೆಜಿಸ್ಟರ್ ಆಗ್ತದೆ 387 ಕೇಸ್ ರಿಜಿಸ್ಟರ್ ಮಾಡ್ತಿರ್ತೀರಿ ಆರೋಪಗಳಿಗೆ ಯಾಕೆ ಅರೆಸ್ಟ್ ಮಾಡಲಿ ನೀವು ಅಂತೇಳಿ ಆ ಹೊಡೆದಂಥ ಆರೋಪಗಳು ಒಬ್ಬ ನೋಟೆಡ್ ಕ್ರಿಮಿನಲ್ ರೌಡಿ ಶೀಟರ್ ಇರ್ತಾನೆ ನಿಮ್ಮಲ್ಲಿ ನೀವು ಯಾಕೆ ಡಿಟೇನ್ ಮಾಡಲಿಲ್ಲ ಅವ್ರಿಗೆ ಪೊಲೀಸ್ ಇಲಾಖೆಯವರು ಯಾಕೆ ಅವ್ರಿಗೆ ಅರೆಸ್ಟ್ ಮಾಡಲಿ ಬಿಟ್ಟಿದ್ದೀರಿ ನೀವು ಅದ್ರ ಆಯ್ತು ಆ ಮನುಷ್ಯ ಹಾಸ್ಪಿಟಲ್ ಈ ಜಗದಪ್ಪ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ ನಂತರ ಸಮಾಜ ಕಲ್ಯಾಣ ಇಲಾಖೆಯವ್ರನ್ನ ಅಲ್ಲಿ ಹೋದ್ರೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಸ್ಪಿಟಲ್ಗೆ ಹೋಗಿ ವಿಚಾರಣೆ ಮಾಡಿದ್ರೇನು ಗುಲ್ಬರ್ಗ ಜಿಲ್ಲಾಧಿಕಾರಿ ಸ್ಪಾಟಿಗೆ ಹೋದ್ರೇನು ಏನು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡಿದ ವ್ಯಕ್ತಿ ಜೊತೆಗೆ ಮಾತಾಡಿದ್ರೆ ನೀವು ಮಾತಾಡೋ ಕೋಶಿಸ್ ಮಾಡಿದ್ರೆ ನೀವು ಆ ಮನುಷ್ಯ ಉಳಿಸ್ಬೇಕಂತ ಟ್ರೈ ಮಾಡಿದ್ರು ಗುಲ್ಬರ್ಗ ಜಿಲ್ಲಾಡಳಿತವರು ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅವ ದಲಿತ ಅಂತ ಅಷ್ಟೊಂದು ಬೇಜವಾಬ್ದಾರಿ ನಿಮ್ಗೆ ದಲಿತ ಸತ್ರು ಸಾಲ ಅನ್ನೋದು ನಿಮಗಲ್ಲಿ ಗುಲ್ಬರ್ಗ ಜಿಲ್ಲಾಡಳಿತದ ವೈಫಲ್ಯದಿಂದಾಗಿ ಇವತ್ತು ದಲಿತ ಸಮಾಜ ಒಬ್ಬ ಯುವಕರು ಒಬ್ಬ ಮನೆಗೆ ಆಧಾರ ಆಗಿದ್ದಂಥ ವ್ಯಕ್ತಿ ಮೃತಪಟ್ಟರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಲ್ಲಿ ಹೋಗಲಿಲ್ಲ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಹೋಗಲಿಲ್ಲ ಇದೇ ಜಾಗನಾಗ ಮತ್ತು ಬೇರೆ ಆದರೆ ದಲಿತರು ಅಥವಾ ಮುಸಲ್ಮಾನರು ಯಾವನು ಮೇಲ್ಜಾತನ ಹೊಡೆದಿರೋದು ಪೂರ ಹಂಗ ಮಾತಿತ್ತು ದೊಡ್ಡ ಹಂಗ ಮಾಡ್ತೀವಿ ರೀ ಮೀಡಿಯಾದವ್ರು ಸುದ್ದಿ ಆಗ್ತಿರ್ತದೆ ಮಂತ್ರಿಗಳು ಹೋಗ್ತಿರ್ತಾರೆ ಎಮ್ ಎಲ್ ಎಗಳಿರಿ ಜಿಲ್ಲಾ ಪಂಚಾಯತ್ ಹೋಗ್ತೀರಿ ಡಿ ಸಿ ಎಲ್ಲ ಕುಂದಿರ್ತೀರಿ ಎಸ್ ಪಿ ಎಲ್ಲ ಕುಂದಿರ್ತೀರಿ ಯಾವ ಒಬ್ಬ ಮಗನು ಕೂಡ ಇವ್ರ ಮನೆಗೆ ಹೋಗ್ಲಿಲ್ಲ ಹೋಗ್ಲಿಲ್ಲ ಮಾತಾಡೋಕ್ಕಾಗಲಿಲ್ಲ ಅವರಿಗೆ ಇದೆಂತ ನೀತಿ ರೀ ನಿಮ್ಮರು ಕಾಂಗ್ರೆಸ್ ಸರ್ಕಾರದವ್ರ ನೀತಿ ಅದು ಯಾಕೆ ಹೋಗ್ಲಿಲ್ಲ ಅವರಿಗೆ ಪರಿಹಾರ ಏನಾದರೂ ಕೊಟ್ಟರೆ ಅವರಿಗೆ ಹಾಸ್ಪಿಟಲ್ ಉಳಿಸ್ಬೇಕಂತ ಬೇರೆ ಹೆಚ್ಚಿನ ಚಿಕಿತ್ಸೆ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಂತ ಕೋಶಿಸ್ ಮಾಡಿದ್ರಲ್ರಿ ಯಾರೂ ಮಾಡಲಿಲ್ಲ ಇವತ್ತು ಒಬ್ಬ ಅಮಾಯಕ ನಿರುಪದ್ರವಿ ಯಾರ ಜೊತೆ ತಂಟೆ ಮಾಡಲಂತ ವ್ಯಕ್ತಿ ಜಗದೇವಪ್ಪ ಇವತ್ತು ಸತ್ತು ಬಿದ್ದು ಅವನಿಗೆ ಹೊಡೆದು ಹಾಕಿದ್ರು ಮನುವಾದಿಗಳು ನೀವು ಸತ್ತ ನಂತರ ನಿನ್ನೆ 4-5 ಗಂಟೆಗಿಂತ ಸತ್ತರ ಅಂತ ಡಿಕ್ಲೇರ್ ಆದ ನಂತರ ಪೊಲೀಸ್ ಇಲಾಖೆಯವ್ರು ಹೋಗ್ಬೇಕಾಗಿತ್ತಲ್ಲ ಐ ಓ ಡಿ ಎಸ್ ಪಿ ಇರ್ತೀರಿ ಡಿ ಎಸ್ ಪಿ ಯಾಕೆ ಹೋಗಲಿಲ್ಲ ಸ್ಪಾಟಿಗೆ ಡಿ ಎಸ್ ಪಿ ಯಾಕೆ ಹೋಗಲಿಲ್ಲ ಹಾಸ್ಪಿಟಲ್ಗೆ ಯಾರು ಹೋಗಲಿ ಇಷ್ಟೊಂದು ಬೇಜವಾಬ್ದಾರಿ ಸರ್ ಅಟ್ರಾಸಿಟಿ ಆ್ಯಕ್ಟ್ ನೀವು ಓದೇ ಇಲ್ಲ ಅಟ್ರಾಸಿಟಿ ಆ್ಯಕ್ಟ್ ಫಾಲೋನು ಮಾಡೋಕ್ಕಾಗ್ತಲ್ಲ ಖಾಲಿ ಅಟ್ರಾಸಿಟಿ ಅಂತ ಅಟ್ರಾಸಿಟಿ ಆ್ಯಕ್ಟ್ ಆ್ಯಕ್ಟ್ ಇದೆಲ್ಲ ಇದ್ದದ ಹಾಸ್ಪಿಟ್ಲ್ ಇದ್ದಂಥ ವ್ಯಕ್ತಿಗೆ ಅವನಿಗೇನು ಆರ್ಥಿಕ ಸಹಾಯ ಮಾಡಬೇಕಾಗಿತ್ತು ಜಿಲ್ಲಾಡಳಿತವರು ಸಮಾಜ ಕಲ್ಯಾಣ ಇಲಾಖೆಯವರು ಮಾಡಿದ್ರೇನು ಅವ್ರ ಕುಟುಂಬದ ಊರಿಗೆ ಹೋಗಿ ಕುಟುಂಬಕ್ಕೆ ಭೇಟಿ ಅವ್ರ ಜೊತೆ ಮಾತುಕತ್ತಾರ ಅವ್ರು ಯಾವ ಸ್ಥಿತಿ ಒಳಗೆ ಬದುಕಬೇಕಾರ ಅವ್ರಿಗೆ ಏನು ಅವಶ್ಯಕತೆ ಅಂತ ಯಾರಾದ್ರೂ ಹೋಗಿ ಕೇಳಿದ್ರೆ ನೀವು ಯಾವ ಜಿಲ್ಲಾಡಳಿತ ಕೇಳಲಿಲ್ಲ
ಅಂದ್ರೆ ಬಿಜೆಪಿ ಅಂದ್ರೂ ಕಾಂಗ್ರೆಸ್ ಅಂದ್ರೂ ಜೆಡಿಎಸ್ ಅಂದ್ರೂ ಯಾವುದು ಪಾರ್ಟದ ಎಲ್ಲಾ ಪುರ ಒಂದೇ ಸೇಮ್ ಮೆಂಟಾಲಿಟಿ ಅದರ್ನು ಕಾಂಗ್ರೆಸ್ ದೋರ್ ದಲಿತ ರಕ್ಷಣೆ ಆಗ್ತಂತ ತಿಳ್ಕೊಂಡ್ಬಿಟ್ಟಿದ್ವಿ ನಾವು ಮನ್ನಿ ಎಸ್ ಸಿ ಮಾದಾಪುರ ಸಮಾಜ ಕಲ್ಯಾಣ ಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ ನೀವು ದಲಿತಿನ ಮ್ಯಾಲೆ ದಬ್ಬಾಳಿಕೆ ತಡೆಗಟ್ಟುವಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಫಲರಾದ ಅಂದ್ರೆ ಅವ್ರ ಮ್ಯಾಲೆ ಮುಲಾಜಿಲ್ ಆಕ್ಷನ್ ತೊಗೊಂಡ್ ಡೆಡ್ ಬಾಡಿಯಲ್ಲಿ ನಿಮ್ಮಲ್ಲಿ ಇವತ್ತು ಲೈವ್ ನೋಡ್ಕತ್ತೀರಿ ಈಗ ಎಲ್ಲ ಪೂರ ಇಲ್ಲಿ ಏನ್ ಆಕ್ಷನ್ ತೊಗೊಂಡ್ರಿ ಸಮಾಜ ಕಲ್ಯಾಣ ಇಲಾಖೆ ಅವರು ಏನ್ ಆಕ್ಷನ್ ತೊಗೊಂಡ್ರಿ ಸಿದ್ದರಾಮಯ್ಯ ಅವರು ಇದು ಉತ್ತರ ಕೊಡ್ಬೇಕಾಗ್ತದೆ ನಾವು ಆಯ್ತು ನಿನ್ನೆ ನಾಲ್ಕೈದು ಗಂಟೆಗೆ ಸತ್ರು ಸತ್ತ ನಂತರ ದೌರ್ಜನ್ಯ ಪ್ರಕರಣದ ಯಾವುದೇ ಒಂದು ಮೃತ ದಲಿತ ವ್ಯಕ್ತಿ ಸತ್ರು ಅಂದರೆ ಇಮಿಡಿಯೇಟ್ ಆಗಿ ಪೋಸ್ಟ್ ಮಾರ್ಟಮ್ ಆದ ತಕ್ಷಣ ಅವ್ರಿಗೆ ಪರಿಹಾರದನ ಅರ್ಧ ಏನು ಪರಿಹಾರದನ ಕೊಡ್ಬೇಕಂತ ಇಮಿಡಿಯೇಟ್ ಅವ್ರಿಗೆ ಕೊಡ್ಬೇಕಂತದ ಇನ್ನೂ ತನಕ ಸಮಾಜ ಕಲ್ಯಾಣ ಯಾವ ಯಾವ ಆಫೀಸರ್ ಕೂಡ ಬರ್ಲಿಕ್ಕಾಗಿಲ್ಲ ಜಿಲ್ಲಾಧಿಕಾರಿಗಳಿಗೆ ವಿಷಯ ಗೊತ್ತಿಲ್ಲ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ದಲಿತರ ರಕ್ಷಣೆ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಲು ಕತ್ತದು ಇದ್ರ ಜೊತೆಗೇನೆ ಇಲ್ಲಿ ಇವತ್ತು ಇಲ್ಲಿ ಇವತ್ತು ಜಗದಪ್ಪನ ಮರ್ಡರ್ ಆಯಿತು ನಿನ್ನೆ ಮೂರು ದಿನ ಆಯಿತು ಅಫಜಲ್ಪುರ ತಾಲೂಕಿನ ಟಾಕ್ಳೆ ಅಂತ ಒಂದು ಊರೊಳಗೆ ಆ ಟಾಕ್ಳಿ ಹುಡುಗಿಗೆ ಅಲ್ಲಿಂದ ಅಲ್ಲಿ ಮೇಲ್ಜಾತಿ ಸೌಂಡ್ ಹೊಡಿತಾರೆ ಅವನಿಗೆ ಬಲ್ಕಿನ ಕೈ ಮುರಿದದ ಹಾಸ್ಪಿಟಲ್ದಾಗ ಮೂರು ದಿನ ಆಯ್ತು ಅಡ್ಮಿಟ್ ಹಾಸ್ಪಿಟ್ಲಾಗ ಅಡ್ಮಿಟ್ ಅದೇ ಇನ್ನೂ ತನಕ ಪೊಲೀಸ್ ಬಂದು ಸ್ಟೇಟ್ಮೆಂಟ್ ತೊಗೊಂಡಿಲ್ಲ ಏನು ನಡೀತದೆ ರಾಜ್ಯದೊಳಗೆ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಗೋಗಿಪೇಟೆ ಅಂತ ಊರದೊಳಗೆ ಒಬ್ಬ ದಲಿತರು ಹೊಲ್ದಾಗ ಕೆಲಸ ಮಾಡೋದು ವ್ಯಕ್ತಿ ಮೇಲೆ ಸವರ್ಣ ಮೇಲ್ಜಾತಿ ಸವರ್ಣರು ಬಂದು ಯಾರು ಆ ಕುಡಿಯುವ ನೀರಿನೊಳಗೆ ಪಾಯ್ಸನಕ್ಕೆ ಹೋಗಿರ್ತಾರಲ್ಲಿ ಆ ನೀರು ಕುಡಿದಂಥ ಐದು ಜನಗಳು ಇವತ್ತು ಶಾಪುರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ತೊಗೋತಾರೆ ಅಡ್ಮಿಟ್ ಆಗಿದ್ದಾರೆ ಇವತ್ತು ಅಲ್ಲಿ ಏನಪ್ಪ ಇನ್ನೂ ತನಕ ಅವ್ರ ಮ್ಯಾಗೆ ಎಫ್ ಆರ್ ಆಗಿಲ್ಲ ಏನು ನಡೆದ ಏನು ನಡೆದಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರಲ್ಲಿ ಕಾಂಗ್ರೆಸ್ ನಡೀತಿರಲ್ಲಿ ಶಾಪುರ್ನೊಳಗೆ ಯಾದಗಿರಿದೊಳಗೆ ಅಂದರೆ ಇವರಿಗೆ ಖಾಲಿ ದಲಿತರು ಓಟ್ ಬೇಕು ದಲಿತರು ಏನು ಏನು ಸತ್ತು ಹೋದ್ರೆ ಚಿಂತೆ ಇಲ್ಲ ಅವರಿಗೆ ಆಳುವಂಥ ಪಕ್ಷದವರಿಗೆ ನಾವು ಅದೇ ಹೇಳ್ತೀವಿ ಪ್ರಿಯಾಂಕ್ ಸಾಹೇಬ್ರಿಗೆ ನೀವು ಇಲ್ಲೇ ಇದ್ದೀರಿ ನೋಡ್ಲಿಕ್ಕೆ ಹತ್ತಿದ್ರೆ ಇಮಿಡಿಯೇಟಾಗಿ ಯಾರು ಸಂಬಂಧಪಟ್ಟರೆ ಇನ್ಸ್ಟ್ರಕ್ಟ್ ಮಾಡಿರಿ ಯಾವ ತಪ್ಪಿತಸ್ಥ ಪೊಲೀಸ್ ಆಫೀಸರ್ನ ಯಾವ ತಪ್ಪಿಸ್ತಸ್ಥ ಸಮಾಜ ಕಲ್ಯಾಣ ಇಲಾಖೆಯವ್ರನ್ನ ಯಾವ ಮಗ ರೌಡಿ ಏನಪ್ಪ ನಮ್ಮ ನಮ್ಮ ಸಮಾಜ ವ್ಯಕ್ತಿ ಹೊಡೆದು ಮರ್ಡರ್ ಮಾಡಿದ್ರ ಅವ್ರ ಮ್ಯಾಗ ರೌಡಿ ಶೀಟ್ ಓಪನ್ ಮಾಡಬೇಕು ಇಮಿಡಿಯೇಟಾಗಿ ಯಾವುದೋ ಪ್ರಾವಿಷನ್ಸ್ ಅದ ಅಟ್ರಾಸಿಟಿ ಆ್ಯಕ್ಟ್ನೊಳಗೆ ಅವ್ರ ಆಸ್ತಿ ಮುಟ್ಟುಗಳು ಹಾಕೋಬೇಕು ಅವ್ರಿಗೆ ಗುಂಡ ಆ್ಯಕ್ಟ್ನ ತಡಿಪಾರು ಮಾಡಬೇಕಂತ ಪ್ರಾವಿಷನ್ಸ್ ಅದ ಯಾವ ಎಷ್ಟು ಮಂದಿ ತಡಿಪಾರು ಮಾಡಿದ್ರು ಎಷ್ಟು ಮಂದಿ ಗುಂಡ ಆ್ಯಕ್ಟ್ನ ಕೇಸ್ ಅರೆಸ್ಟ್ ಮಾಡಿದ್ರು ನಮಗೆ ಪೊಲೀಸರು ಒಂದು ಮಾಡಿಲ್ಲ ಇವರು ಇದು ಇಮಿಡಿಯೇಟ್ ಆಗಬೇಕು ಆಗಲಂದ್ರೆ ಇದು ರಾಜ್ಯ ತುಂಬ ಆಗ್ತಾರ ಫೈಲ್ ಹಂಗೆ ಉರಿ ಥರ ಸ್ಪ್ರೆಡ್ ಆಗ್ತದೆ ಅದರೊಳಗೆ ನಾವು ಏನಂತ ತೋರಿಸ್ಕೊಡ್ತೀವಿ ಕಾಂಗ್ರೆಸ್ನವರಿಗೆ